ವಿದ್ಯಾರ್ಥಿಗಳೇ ಇಂದು ನಾವು 8th ಕನ್ನಡ ವಿಷಯವಾದಂತ ಪದ್ಯ ಭಾಗಕ್ಕೆ ಹೋಗ್ತಾ ಇದ್ದೀವಿ ಪದ್ಯ ಭಾಗದಲ್ಲಿ ಬರ್ತಕ್ಕಂತ ಮೊದಲನೇ ಪಾಠ ಕನ್ನಡಿಗರ ತಾಯಿ ಅಂತ ಈಗ ಇಂದಿನ ವಿದ್ಯಾರ್ಥಿಗಳಿಗೆ ಕನ್ನಡಿಗರ ತಾಯಿ ಅಂದ್ರೆ ಏನು ಕನ್ನಡ ಅಂದ್ರೆ ಏನು ಅಂತ ನಮಗೆ ಗೊತ್ತಿಲ್ಲ ಕನ್ನಡ ಅಂದ್ರೆ ಇದು ಒಂದು ಭಾಷೆ ಕನ್ನಡ ಅಂದ್ರೆ ನಮಗೆ ಕಪ್ಪು ನಾಡಿನಲ್ಲಿ ವಾಸಿಸುವಂತ ಜನರಿರುವಂತ ಪ್ರದೇಶಕ್ಕೆ ಏನಂತಾರೆ ಅಂದ್ರೆ ಕನ್ನಡ ನಾಡು ಅಂತ ಹೇಳ್ತಾರೆ ಹಾಗೆ ಕನ್ನಡಿಗರ ತಾಯಿ ಅಂದ್ರೆ ನಮಗೆ ಜನ್ಮ ಕೊಟ್ಟಂತ ನಾಡು ಇರಬಹುದು ಭಾಷೆ ಇರಬಹುದು ಇವುಗಳನ್ನೆಲ್ಲವನ್ನ ಹೊಂದಿರುವಂತ ಪ್ರದೇಶ ಇರಬಹುದು ಇವುಗಳಿಗೆಲ್ಲ ಒಳಗೊಂಡದ್ದು ಏನಪ್ಪಾ ಅಂದ್ರೆ ಕನ್ನಡ ಅಂತ ಹೇಳ್ತಾರೆ ಈ ಕನ್ನಡವೇ ನಮಗೆ ಎಲ್ಲರೂ ಏನಪ್ಪಾ ಅಂದ್ರೆ ಮಾತೆ ಅಥವಾ ತಾಯಿ ಇಂತ ತಾಯಿಯ ಬಗ್ಗೆ ನಮಗೆ ಅಪಾರವಾದಂತ ಗೌರವ ನಾವೆಲ್ಲರೂ ಒಂದಾಗತಕ್ಕಂತ ಒಂದು ಮನೋಭಾವನೆಯನ್ನ ಇಂದಿನ ವಿದ್ಯಾರ್ಥಿಗಳಾದಂತವರು ನಾವು ಅಳವಡಿಸಿಕೊಳ್ಳಬೇಕು ಅನ್ನುವುದೇ ಈ ಪದ್ಯದ ಪ್ರಮುಖ ಉದ್ದೇಶ ಆಗಿದೆ ನಾವೆಲ್ಲರೂ ಒಡೆದು ಹೋಗೋದು ಬೇಡ ನಾವೆಲ್ಲರೂ ಒಂದಾಗೋಣ ಒಂದಾಗಿ ನಮ್ಮ ಭಾಷೆ ನಮ್ಮ ಜನರನ್ನು ಏನು ಮಾಡೋಣಪ್ಪ ಅಂದ್ರೆ ಒಂದಾಗಿ ಬೆಳೆಸೋಣ ಅನ್ನುವಂಥ ಒಂದು ಆಶಯವನ್ನು ಇಟ್ಟುಕೊಂಡು ಈ ಪದ್ಯವನ್ನು ರಚಿಸಿದರ ಪ್ರಥಮ ರಾಷ್ಟ್ರ ಕವಿ ಅಂತಕ್ಕಂಥ ಬಿರುದನ್ನು ಪಡೆದಿರುವಂಥ ಎಂ ಗೋವಿಂದ ಪೈ ಅಂತಕ್ಕಂಥವ್ರು ಇವರ ಪರಿಚಯವನ್ನು ನಾವು ಇವತ್ತು ಮಾಡಿಕೊಳ್ಳುವುದರ ಜೊತೆಗೆ ಇನ್ನೂ ಈ ಪದ್ಯದಿಂದ ನಾವು ಏನು ಕಲಿಬೇಕಾಗ್ಯದ ಈ ಪದ್ಯದ ಆಶಯ ಏನದ ಅನ್ನೋದನ್ನು ನಾವು ನೋಡೋಣ ಈಗಾಗಲೇ ನಾವು ಇಂದಿನ ವಿದ್ಯಾರ್ಥಿಗಳೇ ನೀವು ಏಡ್ತದಲ್ಲಿರೋದ್ರಿಂದ ನಾವು ಏನು ಮಾಡಬೇಕಂದ್ರೆ ಕವಿ ಪರಿಚಯವನ್ನು ಮೂರು ರೀತಿಯಾಗಿ ಮಾಡ್ಕೋಬೇಕು ಮೂರು ಪ್ಯಾರಾಗಳನ್ನು ಮಾಡಬೇಕು ಮೊದಲನೇ ಪ್ಯಾರಾ ಏನಪ್ಪಾ ಅಂದ್ರೆ ಅವರು ಎಲ್ಲಿ ಯಾವಾಗ ಜನಿಸಿದರು ಅನ್ನುವಂಥ ಅಂಶವನ್ನು ನಾವು ನೋಡ್ತಾ ಇದ್ದೀವಿ ಉದಾಹರಣೆ ರಾಷ್ಟ್ರಕವಿ ಎಂ ಗೋವಿಂದಪ್ಪಯ್ಯವರ ಪರಿಚಯ ಮಾಡಿಕೊಡ್ತಾ ಇದ್ದೀವಿ ಇವರು ಕೇರಳ ರಾಜ್ಯದ ಕಾಸರಗೋಡು ಜಿಲ್ಲೆಯ ಮಂಜೇಶ್ವರದಲ್ಲಿ 23/3/1883 ಏನಾಗ್ತಾರಪ್ಪ ಅಂದ್ರೆ ಜನಿಸ್ತಾರೆ ನಂತರ ಇವರು ವಿಶೇಷವಾಗಿ ಇವರು ತಂದೆ ಸಾಹುಕಾರ ತಿಮ್ಮಪ್ಪಯ್ಯ ತಾಯಿ ದೇವಕಿಯಮ್ಮ ಅಂತಕ್ಕಂಥ ತಂದೆ ತಾಯಿಗಳನ್ನ ಪಡೆದಂಥ ಇವರು BA ಪದವಿಯನ್ನು ಪಡೆದಂತಹ ಗೋವಿಂದಪ್ಪಯ್ಯ ದೇಶ ಮತ್ತು ವಿದೇಶಿ ಭಾಷೆಗಳಲ್ಲಿಯೂ ಕೂಡ ಅಪಾರವಾದಂಥ ಒಂದು ಪಾಂಡಿತ್ಯವನ್ನು ಒಂದು ಪ್ರಭುತ್ವವನ್ನು ಹೊಂದಿದಂಥ ಕವಿಗಳು ಗೋವಿಂದಪ್ಪಯ್ಯ ಆಗಿದ್ದರು ವಿಶೇಷವಾಗಿ ಪ್ರಾಸ ಬಿಟ್ಟು ಅಂತ ಹೇಳ್ತಾರೆ ಪ್ರಾಸ ಅಂದ್ರೆ ಪದ್ಯ ವ್ಯಂಜನಗಳು ಒಂದು ವ್ಯಂಜನ ಅಕ್ಷರಗಳು ಪದೇ ಪದೇ ಪ್ರಾರಂಭದ ಸಾಲಿನಲ್ಲಿ ಎರಡನೇ ಅಕ್ಷರವಾಗಿ ಮಧ್ಯದ ಸಾಲಿನಲ್ಲಿ ಕೊನೆಗೆ ಹೀಗೆ ಬರ್ತಾ ಇದ್ರೆ ಅದಕ್ಕೇನಂತಾರಪ್ಪ ಅಂದ್ರೆ ಒಂದು ವ್ಯಂಜನ ಬರ್ತಾ ಇದ್ರೆ ಅದಕ್ಕೆ ಪ್ರಾಸ ಅಂತ ಹೇಳ್ತಾರೆ ಈ ಪ್ರಾಸಗಳನ್ನ ಬಿಟ್ಟು ರಚಿಸಿದಂತಹ ಮೊದಲ ಕವಿ ಅಂತಕ್ಕಂಥ ಹೆಸರು ಕೂಡ ಗೋವಿಂದಪ್ಪಯ್ಯವರಿಗೆ ಇದ ಇಷ್ಟೆಲ್ಲ ಸಂಶೋಧಕರಾಗಿ ವಿಮರ್ಶಕರಾಗಿ ಅನುವಾದಕರಾಗಿ ಜನಪ್ರಿಯರಾದಂಥ ರಾಷ್ಟ್ರಕವಿ ಗೋವಿಂದಪ್ಪಯ್ಯವರು ಸುವಾಸಿನಿ ಅಂತಕ್ಕಂಥ ಮೊದಲ ಪತ್ರಿಕೆಯನ್ನು ಪ್ರಕಟಪಡಿಸ್ತಾರೆ ಅಥವಾ ಸುವಾಸನೆ ಅಂತಕ್ಕಂಥ ಮೊದಲ ಕವನ ಸಂಕಲನವನ್ನು ಬಿಡುಗಡೆ ಮಾಡ್ತಾರೆ ಅದು 1900 ಸುವಾಸನೆ ಪತ್ರಿಕೆಯಲ್ಲಿ ಪ್ರಕಟವಾಯಿತು ಅವರ ಕವನ ಸಂಕಲನಗಳು ಇತರರು ಅದಾವ ಗಿಳಿವಿಂಡು ನಂದಾದೀಪ ನವೀನ ಚಂದ್ರಸೇನರ ಬಂಗಾಳಿ ಕೃಷ್ಣ ಚರಿತ್ರೆ ಗದ್ಯಾನುವಾದ ಸಿಂಗಾಲ ಸುತ್ತ ಬೌದ್ಧ ಸೂತ್ರಗಳ ಕನ್ನಡ ಅನುವಾದ ಅಲ್ಲದೆ 35 ವೃತ್ತ ಅಂತ ಹೇಳ್ತಾರೆ ವೃತ್ತ ಅಂದ್ರೆ ಅಕ್ಷರಗಣಗಳ ಆಧಾರಿತ ಪದ್ಯಗಳಿಗೆ ಏನಂತಾರೆ ಅಂದ್ರೆ ವೃತ್ತ ಅಂತ ಹೇಳ್ತಾರೆ ಇಂತಹ ವೃತ್ತಗಳನ್ನು ರಚಿಸಿ ಗೊಮ್ಮಟ ಸುತ್ತಿಯನ್ನು ರಚಿಸಿ ಪ್ರಕಟಿಸ್ತಾರೆ ಅಷ್ಟೇ ಅಲ್ಲ ರವೀಂದ್ರನಾಥ್ ಠಾಕೋರ್ ಅಹಮದ್ ಇಕ್ಬಾಲ್ ಉಮರ್ ಕಯಾಮ್ನ ರುಬಾಯಿಗಳು ಭಾಷಾಂತರ ಮಾಡೋದ್ರ ಜೊತೆಗೆ ವೈಶಾಖ ಮತ್ತು ಗೋಲ್ಗೊತ್ತಕ್ಕಂಥ ದೊಡ್ಡ ಕಾವ್ಯಗಳನ್ನು ಇವರು ಏನು ಮಾಡಿದ್ದಾರೆ ಅಂದರೆ ರಚನೆ ಮಾಡಿದ್ದಾರೆ ಇದಷ್ಟೇ ಅಲ್ಲ ಜಪಾನಿನ ನೋ ನಾಟಕವನ್ನು ಕನ್ನಡಕ್ಕೆ ಅನುವಾದಿಸಿದರಲ್ಲದೆ ಚಿತ್ರಭಾನು ಹೆಬ್ಬರಳು ಪಾರ್ಶ್ವನಾಥ ತೀರ್ಥಂಕರ ಚರಿತ್ರೆ ಬಾಹುಬಲಿ ಗೊಮ್ಮಟೇಶ್ವರ ಚರಿತ್ರೆ ಭಗವಾನ್ ಬುದ್ಧ ಮುಂತಾದ ಕೃತಿಗಳನ್ನು ಗೋವಿಂದಪ್ಪಯ್ಯವರು ರಚಿಸಿದ್ದಾರೆ ಇಲ್ಲಿ ಬರ್ತಕ್ಕಂತಹ ಪ್ರಮುಖ ಕೃತಿಗಳನ್ನ ಮಾತ್ರ ನಾವು ಎರಡನೇ ಪ್ಯಾರದಲ್ಲಿ ಬರೆದು ಅನಂತರ ಅವರು ಸಿಕ್ಕಂತಹ ಪ್ರಶಸ್ತಿಗಳನ್ನ ಮೂರನೇ ಹಂತದಲ್ಲಿ ನಾವು ತಗೊಂಡು ಬರಿಬೇಕಾಗ್ತದೆ ಇಲ್ಲ ಇಲ್ಲ ಬರ್ದಿನ ಆ ರೀತಿಯಾಗಿ ನೀವು ಕೂಡ ಬರಿಬಹುದು ತಮ್ಮ ಜೀವಿತಾವಧಿಯನ್ನು ಸಂಶೋಧನೆ ಸಾಹಿತ್ಯಕ್ಕಾಗಿ ಮೀಸಲಿಟ್ಟಿದ್ದಂಥ ಅವರಿಗೆ 1949 ಮದ್ರಾಸ್ ಸರ್ಕಾರ ಅವ್ರಿಗೆ ಏನು ಮಾಡಿತಂದ್ರೆ ರಾಷ್ಟ್ರಕವಿ ಅಂತಕ್ಕಂಥ ಬಿರುದನ್ನು ಪಡೆಯೋದ್ರ ಜೊತೆಗೆ ಇವರು ಕನ್ನಡದ ಮೊದಲ ರಾಷ್ಟ್ರಕವಿ ಅಂತಕ್ಕಂಥ ಹೆಸರಿಗೂ ಕೂಡ ಪಾತ್ರರಾಗ್ತಾರೆ ಅಥವಾ ಹೊಗಳಿಕೆಗೆ ಪಾತ್ರರಾಗ್ತಾರೆ ಅದರ ಜೊತೆಗೆ ಹೊಗಳಿಕೆಗೆ ಮತ್ತು ಪ್ರಚಾರಕ್ಕೆ ಹಾತೊರೆಯದ ಅಂದರೆ ಹಂಬಲಿಸದ ಇವರು 1950 ಬೊಂಬಾಯಿಯಲ್ಲಿ ನಡೆದಂಥ ಈಗಿನ ಮುಂಬೈಯಲ್ಲಿ ನಡೆದಂಥ ಕನ್ನಡ ಸಾಹಿತ್ಯ
ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಕೂಡ ಇವರು ಗೋವಿಂದ ಪೈ ಆಗಿದ್ದರು. ಇಂಥವರು ಕ್ರಿಸ್ತಶಕ 6-9-1960 ಇವರು ಏನಾದರಪ್ಪ ಅಂದರೆ ದೈವಾಧೀನರಾದರು. ಪ್ರಸ್ತುತ ಈ ಪದ್ಯವನ್ನು ಕನ್ನಡಿಗರ ತಾಯಿ ಅಂತಕ್ಕಂಥ ಪದ್ಯವನ್ನು ಎನ್ ಎಸ್ ರಘುನಾಥ್ ಅವರು ಸಂಪಾದಿಸಿರುವ ಶತಮಾನದ ಮಕ್ಕಳ ಸಾಹಿತ್ಯ ಸಂಕಲನದಿಂದ ಆರಿಸಿ ನಿಮಗೇನು ಮಾಡಿದಾರಪ್ಪ ಅಂದರೆ ನಿಗದಿಪಡಿಸಿದ್ದಾರೆ. ಇನ್ನು ಈ ಪದ್ಯದಿಂದ ನಾವು ಕಲಿಬೇಕಾದಂಥ ಅಂಶಗಳೇನು, ಈ ಪದ್ಯವನ್ನು ಯಾಕೆ ಹಚ್ಚಿದ್ದಾರೆ, ಇದರಿಂದ ನಾವು ಏನು ಕಲಿಬೇಕು ಅನ್ನುವಂಥ ಅಂಶವನ್ನು ಆಶಯ ಅಂತಕ್ಕಂಥ ಭಾವದೊಳಗೆ ನಾವು ಹೋಗ್ತಾ ಇದ್ದೀವಿ. ಇದು ಕರ್ನಾಟಕ ಏಕೀಕರಣದ ಪೂರ್ವದಲ್ಲಿ ಕನ್ನಡ ತಾಯಿಯನ್ನು ಸ್ತುತಿಸಿ ಬರೆದಂತಹ ಕವನ ಇದಾಗಿದೆ. ಇದು ಕನ್ನಡಿಗರ ತಾಯಿ ಅಂತಕ್ಕಂಥ ಪದ್ಯವನ್ನು ಯಾವಾಗ ರಚನೆ ಮಾಡಿದ್ರಪ್ಪ ಅಂದರೆ ನಮ್ಮ ರಾಜ್ಯವು ಏಕೀಕರಣವಾಗೋಕ್ಕಿಂತ ಪೂರ್ವದಲ್ಲಿ, ಅಂದರೆ ಒಂದಾಗೋಕ್ಕಿಂತ ಮೊದಲು, ಅಂದರೆ ಅರ್ಥಾರ್ಥ ಏನಪ್ಪ ಅಂದರೆ ನಮ್ಮ ಕನ್ನಡ ಅಂತಕ್ಕಂಥದ್ದು ಒಂದಾಗೋಕ್ಕಿಂತ ಪೂರ್ವದಲ್ಲಿ ಹಲವು ರಾಜ್ಯಗಳಲ್ಲಿ ಏನಾಗಿತ್ತಪ್ಪ ಅಂದರೆ ಇದು ನಮ್ಮ ನಾಡು ಹಂಚಿ ಹೋಗಿತ್ತು. ಉದಾಹರಣೆಗೆ ಮೈಸೂರು ಪ್ರಾಂತ್ಯ ಅಂತ ಇತ್ತು, ಹೈದರಾಬಾದ್ ಕರ್ನಾಟಕ ಅಂತ ಇತ್ತು, ಆನಂತರ ಮುಂಬೈ ಕರ್ನಾಟಕ ಅಂತ ಇತ್ತು. ಹೀಗೆ ಹಲವಾರು ಭಾಷೆಗಳಲ್ಲಿ ನಮ್ಮ ಜನ ನಮ್ಮ ಭಾಷೆ ಏನಾಗಿತ್ತಪ್ಪ ಅಂದರೆ ಹರಿದು ಹಂಚಿ ಹೋಗಿತ್ತು. ಹೀಗಿರುವಾಗ ಅದಕ್ಕಿಂತ ಮೊದಲು ರಚನೆಯಾದಂಥ ಪೂರ್ವದಲ್ಲಿ ಕನ್ನಡ ತಾಯಿನ ಸ್ತುತಿಸಿ ಅಂದರೆ ಪ್ರಾರ್ಥಿಸಿ ಬರೆದಂತಹ ಕವನ ಇದು. ಇದು ಯಾಕೆ ಈ ಕವನವನ್ನು ರಚನೆ ಮಾಡಿದರೆ ಅಂದರೆ ಕನ್ನಡ ತಾಯಿ ತನ್ನ ಮುಖವನ್ನು ತೋರುವ ಮೂಲಕ ಕನ್ನಡದ ಮಕ್ಕಳನ್ನು ಒಂದಾಗಿಸಬೇಕು. ನಮ್ಮ ನಾಡು ಎಲ್ಲಿಂದ ಎಲ್ಲಿವರೆಗದ, ನಮ್ಮ ನಾಡಿನೊಳಗೆ ಏನೇನದ ಅನ್ನೋದು ನಮ್ಮ ಜನ ತಿಳ್ಕೊಂಡು ಏನಾಗಬೇಕಪ್ಪ ಅಂದರೆ ತನ್ನ ಕನ್ನಡ ತಾಯಿ ತನ್ನ ಮುಖವನ್ನು ತೋರುವುದರ ಮೂಲಕ ನಮ್ಮ ಜನರನ್ನು ಏನು ಮಾಡಬೇಕಪ್ಪ ಅಂದರೆ ಒಂದಾಗಿಸಬೇಕು ಅನ್ನುವಂಥ ಆಶಯವನ್ನು ಈ ಒಂದು ಕವನದೊಳಗೆ ನಾವು ನೋಡ್ತಾ ಇದ್ದೀವಿ. ಅದರ ಜೊತೆಗೆ ಕನ್ನಡ ನಾಡಿನ ಎಲ್ಲಾದ ಇದಿಲ್ಲಪ್ಪ ಅಂತ ಹೇಳಂಗಿಲ್ಲ, ಎಲ್ಲವೂ ಸಂಪತ್ತದ ನಮ್ಮ ನಾಡಿನಲ್ಲಿ. ಈ ಎಲ್ಲ ಸಂಪತ್ತನ್ನು ಪಡೆದುಕೊಳ್ಳುವಂಥ ಹಕ್ಕು ಕೂಡ ನಮ್ಮದಾಗ್ಯದ ಅನ್ನೋದನ್ನು ಕೂಡ ಈ ಕವನದಲ್ಲಿ ನಾವು ಕಾಣಬಹುದು. ತಾಯಿಯ ಮುಖ ಕಂಡಾಗೆಲ್ಲ ಅದೆಲ್ಲ ಗೋಚರ ಆಗ್ತದೆ ಅಂದರೆ ಕಾಣ್ತದೆ. ವಿಶೇಷವಾಗಿ ನಮ್ಮ ನಾಡಿನಲ್ಲೆಲ್ಲ ಸಂಪತ್ತದ, ಆ ಸಂಪತ್ತು ಯಾವಾಗ ಕಾಣಿಸ್ತದಪ್ಪ ಅಂದರೆ ನಮ್ಮ ತಾಯಿ ತನ್ನ ಮುಖವನ್ನು ತೋರಿದಾಗ ಅದು ನಮಗೆಲ್ಲರಿಗೂ ಕಾಣ್ತದೆ. ತಾಯಿ ಮುಖ ಕಂಡಾಗಲ್ಲ ಅದೆಲ್ಲವೂ ಗೋಚರ ಆಗುತ್ತದೆ. ಹೀಗೆ ಗೋಚರಿಸಿದಾಗ ಅಂದರೆ ಕಾಣಿದಾಗ ಮಾತ್ರ ಕನ್ನಡ ತಾಯಿ ಕೀರ್ತಿ ಜಗತ್ತಿನಾದ್ಯಂತ ಪಸರಿಸಲು ಸಾಧ್ಯ ಅಂತಕ್ಕಂಥ ಆಶಯವನ್ನು ನಾವು ನೋಡ್ತಾ ಇದ್ದೀವಿ. ವಿಶೇಷವಾಗಿ ಈ ಕನ್ನಡ ತಾಯಿ ಅಂತಕ್ಕಂಥದ್ದು, ಈ ನಾಡಿನ ಜನರು, ಈ ಭಾಷೆ, ಈ ಜನ ಎಂಥವರು ಅನ್ನೋದನ್ನು ಜಗತ್ತಿಗೆ ತೋರಿಸುವಂಥ ಕೆಲಸ ನಮ್ಮಿಂದ ಆಗಬೇಕು. ಅದರ ಪಸರಿಸೋ ಸಾಧ್ಯ. ಅದಕ್ಕಾಗಿ ಕನ್ನಡ ತಾಯಿ ಎಲ್ಲರ ನಡೆ ನುಡಿ ಆಚಾರ ವಿಚಾರಗಳ ಒಂದು ನೆಲೆ ಆಗಬೇಕು, ಆಶ್ರಯವಾಗಬೇಕು. ಯಾಕಂದರೆ ನಾವು ಮಾತನಾಡುವಂಥ ಭಾಷೆ ಇರ್ಬೋದು, ನಮ್ಮಲ್ಲಿರ್ತಕ್ಕಂಥ ಜನ ಇರ್ಬೋದು, ಅವರೆಲ್ಲ ವಿಚಾರ ಆಚಾರಗಳ ಒಂದು ಭಾಷೆ, ಒಂದು ಕನ್ನಡ ಅಂತಕ್ಕಂಥದ್ದು ನೆಲೆ ಆಗಬೇಕು. ಕನ್ನಡ ತಾಯಿ ಜನ್ಮದಾತೆಗೆ ಸಮಾನವಾಗಿರುವುದರಿಂದ ಅವಳ ಹರಕೆ ಆರೈಕೆ ನಮಗೆ ಶ್ರೀರಕ್ಷೆ. ನಮ್ಮ ತಾಯಿ ಎಲ್ಲರಿಗೂ ಸಮಾನ ಆಗಿರುವುದರಿಂದ ಅವಳ ಒಂದು ಹಾರೈಕೆ ಅಂದರೆ ಕಾಣಿಕೆ, ಅವಳ ಒಂದು ಹಾರೈಕೆ ಅಂದರೆ ಶುಭ ಕೋರುವುದು, ಇವೆಲ್ಲವೂ ನಮ್ಮ ಜನರಿಗೆ ನಮ್ಮ ನಾಡಿಗೆ ಸಿಗಬೇಕು. ಅದರ ಜೊತೆಗೆ ಕನ್ನಡಿಗರ ದಮನಿಗಳಲ್ಲಿ ಪ್ರತಿಯೊಂದರಲ್ಲಿಯೂ ಕೂಡ ನಮ್ಮ ನಾಡು ನುಡಿ ಬಗ್ಗೆ ಅಭಿಮಾನ ಉಳ್ಳವರಾಗಬೇಕು. ಕನ್ನಡವೇ ಉಸಿರಾಗಬೇಕು. ಕನ್ನಡ ನಾಡು ನುಡಿಯ ಶ್ರೇಷ್ಠತೆ, ಭವ್ಯ ಪರಂಪರೆ, ಇತಿಹಾಸ, ಪ್ರಾಕೃತಿಕ ಸಾಹಿತ್ಯಿಕ ವಾಸ್ತುಶಿಲ್ಪಗಳ ಭವ್ಯತೆಯಿಂದ ಜಗತ್ತಿನೆಲ್ಲೆಡೆಗೂ ಕೂಡ ನಮ್ಮ ನಾಡಿನ ಕೀರ್ತಿ ಏನಾಗಬೇಕಪ್ಪ ಅಂದರೆ ಹಬ್ಬಬೇಕು. ಇದರೊಳಗೆ ಒಂದ ಅಂತಿಲ್ಲ, ಎಲ್ಲದರೊಳಗೂ ನಮ್ಮ ಜನ ಇರ್ಬೋದು, ನಮ್ಮ ಭಾಷೆ ಇರ್ಬೋದು, ನಮ್ಮ ಆಚಾರ ವಿಚಾರಗಳಿರ್ಬೋದು, ನಮ್ಮ ಶಿಲ್ಪಕಲೆ ಇರ್ಬೋದು, ನಮ್ಮ ಸಾಹಿತ್ಯ ಇರ್ಬೋದು, ಇದೆಲ್ಲವೂ ಏನಾಗಬೇಕಪ್ಪ ಅಂದರೆ ನಮ್ಮ ಕೀರ್ತಿಯನ್ನು ಹಬ್ಬಿಸುವಂಥ ಒಂದು ಜಗತ್ತಿಗೆ ತೋರಿಸುವಂತಹ ಕೆಲಸ ನಮ್ಮಿಂದ ಆಗಬೇಕು ಅನ್ನುವುದೇ ಈ ಪಾಠದ ಆಶಯವಾಗಿದೆ. ಅರ್ಥ ಆಯ್ತಾ? ನೆಕ್ಸ್ಟ್ ಪಠ್ಯಾಧಾರ ಟಿಪ್ಪಣಿಗೆ ಹೋಗೋಣ. ಇಲ್ಲಿವರೆಗೆ ನಾವು ಕವಿ ಪರಿಚಯ ಆಯಿತು, ಪದ್ಯದ ಆಶಯವಾಯಿತು. ಇನ್ನು ಪಠ್ಯಾಧಾರ ಟಿಪ್ಪಣಿಯೊಳಗೆ ಹೋದಾಗ ನಗಾಳಿ ಅಂತ ಬರ್ತದೆ. ನಗಾಳಿಯನ್ನು ಬಿಡಿಸಿ ನಾವು ಹೇಳಬೇಕಾಗ್ತದೆ. ನಘ ಅಂದರೆ ಪರ್ವತ, ಅಳಿ ಅಂದರೆ ಸಮೂಹ, ಪರ್ವತಗಳ ಸಮೂಹವೇ ನಗಾಳಿ ಅಂತ ಹೇಳ್ತಾರೆ. ಹಾಗೆ ಖಗ, ಖ ಅಂದರೆ ಆಕಾಶ, ಗ ಅಂದರೆ ಗಮಿಸುವುದು ಅಥವಾ ಸಂಚರಿಸುವುದು. ಅರ್ಥಾರ್ಥ ಏನಂದರೆ ಆಕಾಶದಲ್ಲಿ ಸಂಚರಿಸುವುದೇ ಖಗ ಅಥವಾ ಪಕ್ಷಿ ಅಂತ ಅರ್ಥ.
ಇನ್ನು ಖಗ ಮೃಗ ಉರಗ ಗಾಳಿ ಅಂತ ಹೇಳ್ತಾರೆ. ಅರ್ಥಾರ್ಥ ಏನಪ್ಪ ಅಂದರೆ ಖಗ ಅಂದ್ರೆ ಪಕ್ಷಿ, ಮೃಗ ಅಂದರೆ ಪ್ರಾಣಿ ಅಂತ, ಉರಗ ಅಂದರೆ ಹಾವು, ಆಳಿ ಅಂದರೆ ಸಮೂಹ. ಅಂದರೆ ಪ್ರಾಣಿ ಪಕ್ಷಿಗಳ ಒಂದು ಸಮೂಹಕ್ಕೆ ಏನಂತಾರಪ್ಪ ಅಂದರೆ ಖಗ ಮೃಗ ಉರಗ ಗಾಳಿ ಅಂತ. ಇನ್ನು ಕೊಂಡ ಕುಂದವರ್ಯ ಅಂತ ಬರ್ತದೆ. ಕೊಂಡ ಕುಂದವರ್ಯ ಅಂದರೆ ಜೈನ ಧರ್ಮದಲ್ಲಿ ದಿಗಂಬರ ಮತ್ತು ಶ್ವೇತಾಂಬರ ಎಂಬ ಎರಡು ಸಂಪ್ರದಾಯಗಳಂತ ಒಂದು ಪದ್ಧತಿಗಳು ಜೈನ ಸಂಪ್ರದಾಯದಲ್ಲಿದ್ದು. ದಿಗಂಬರ ಅಂದರೆ ಬಟ್ಟೆಯನ್ನು ಧರಿಸದೇ ಇರುವುದು, ಬಟ್ಟೆಯನ್ನು ಧರಿಸದೇ ಇರುವುದಕ್ಕೆ ದಿಗಂಬರ ಅಂತ ಹೇಳ್ತಾರೆ. ಬಟ್ಟೆಯನ್ನು ಧರಿಸದೇ ಇರುವುದು. ನೆಕ್ಸ್ಟ್ ಇನ್ನೊಂದು ಏನದಪ್ಪ ಮುಂದಂದ್ರೆ ಶ್ವೇತಾಂಬರ ಅಂತ. ಶ್ವೇತಾಂಬರ ಅಂದ್ರೆ ಬಿಳಿಯ ಬಟ್ಟೆ ಅಂತ. ಬಿಳಿಯ ಬಟ್ಟೆಯನ್ನು ಧರಿಸುವುದು, ಬಟ್ಟೆಯನ್ನು ಧರಿಸದೇ ಇರುವುದು ದಿಗಂಬರ. ಆದ್ರೆ ಶ್ವೇತಾಂಬರ ಅಂದ್ರೆ ಬಿಳಿಯ ಬಟ್ಟೆಯನ್ನು ಧರಿಸು ಅಥವಾ ಧರಿಸುವುದು. ಇವು ಜೈನ ಧರ್ಮದಲ್ಲಿ ಎರಡು ಪಂಗಡಗಳು ಅಥವಾ ಎರಡು ಪದ್ಧತಿಗಳಿದ್ದುವು. ಇವು ಹುಟ್ಟುವ ಮೊದಲು ಜೈನ ಧರ್ಮವು ಅರಹಂತ ಮತ್ತು ಅನೇಕಾಂತ ಅಂತಕ್ಕಂಥ ಮೊದಲಾದ ಹೆಸರುಗಳಿಂದ ಇವು ಪ್ರಸಿದ್ಧವಾಗಿದ್ದವು. ವಿಕ್ರಮಶಕ 136ನೇ ವರ್ಷ, ಅರ್ಥಾರ್ಥ ಏನಂದ್ರೆ ಕ್ರಿಸ್ತಶಕ 80-81ರಲ್ಲಿ ಅದು ದಿಗಂಬರ ಮತ್ತು ಶ್ವೇತಾಂಬರ ಅಂತಕ್ಕಂಥ ಹೆಸರಿನಿಂದ ಕರೆಯಲು ಶುರುವಾಯಿತು. ಈ ಒಂದು ಸಂಪ್ರದಾಯ ಕವಲಾಗುತ್ತಲೇ ಅಂದರೆ ಒಡೆಯುತ್ತಲೇ ಸಾಗ್ತದೆ. ದಿಗಂಬರ ಸಂಪ್ರದಾಯಕ್ಕೆ ಮೂಲ ಸಂಘ ಅಂತ ಹೆಸರಿತ್ತು. ದಿಗಂಬರಕ್ಕೆ ಮೂಲ ಸಂಘ ಅಂತ ಹೆಸರಿತ್ತು. ಈ ಮೂಲ ಸಂಘದ ಮುಖಂಡ ಯಾರಿದ್ದಂದ್ರೆ ಪದ್ಮನಂದಿ ಎಂಬ ಮೊದಲನೆಯ ಹೆಸರುಳ್ಳಂತಹ ಕೊಂಡ ಕುಂದವರ್ಯ ಅಂತ ಬಂದರು. ಅವರೇ ಈ ಜೈನ ಧರ್ಮದ ಮೂಲ ಮುಂದಾಳು ಅಥವಾ ಮುಖಂಡ. ಆದ್ದರಿಂದ ಈ ಒಂದು ನಾಡಿನೊಳಗೆ ಇಂತಹ ಜೈನ ಧರ್ಮೀಯರು ಕೂಡ ಇದ್ರು ಅನ್ನುವಂಥ ವಿಷಯವನ್ನು, ಈ ನಾಡಿನೊಳಗೆ ಇದ್ರು ಅನ್ನುವಂಥ ವಿಷಯವನ್ನು ನಾವು ಕಾಣ್ತೀವಿ. ಒಂದು ಘನದ ಒಡೆಯನೆಂದು ಅನ್ನುವಂಥ ವಿಷಯ ಕಂಡು ಬರ್ತದೆ. ಹಾಗೆ ಹಿಂಗೆತೆ ನಿವಾಲ್ ಸೊಲ್ಲ ಅಂತ. ಹಿಂಗತೆ ಅಂದರೆ ಹಿನ್ನೆಲೆಯ ಕತೆ. ಅರ್ಥಾರ್ಥ ಏನಂದರೆ ಬೇಲೂರು ಹಳೆಬೀಡು ಉಳ್ಳಂತಹ ಶ್ರೇಷ್ಠವಾದಂತಹ ಶಿಲ್ಪಕಲೆಗಳನ್ನು ಹೊಂದಿದಂತಹ ನಾಡು ನಮ್ಮದಿತ್ತು. ಇನಿದಾದ ಅಂದರೆ ಸವಿಯಾದ, ರುಚಿಯಾದ. ಪಾಲು ಅಂದರೆ ಹಾಲು, ಸೊಲ್ಲು ಅಂದರೆ ಮಾತು ಅಂತ. ಅರ್ಥಾರ್ಥ ಇದೆಲ್ಲ ಕೂಡಿಸಿ ಏನಂದರೆ ಹಿನ್ನೆಲೆಯ ಕಥೆಯುಳ್ಳ ಸವಿಯಾದ ಹಾಲಿನಂತಿರುವಂತಹ ಮಾತುಗಳಿಂದ ಕೂಡಿದಂತಹ ನಾಡು ಯಾವುದೇ ಆದರೆ ಇತ್ತಂದರೆ ಅದು ನಮ್ಮ ಕನ್ನಡ ನಾಡು ಅಂತ. ಯಮ್ಮ ತೃಷೆಗೆ ದಕ್ಕಿಸು. ಯಮ್ಮ ಅಂದರೆ ನಮ್ಮ, ತೃಷೆ ಅಂದರೆ ದಾಹ ಅಥವಾ ಬಾಯಾರಿಕೆ, ದಕ್ಕಿಸು ಅಂದರೆ ನೀಡು. ಅರ್ಥಾರ್ಥ ಇದನ್ನೆಲ್ಲ ಕೇಳಿತಪ್ಪ ಅಂದರೆ ಕರ್ನಾಟಕದ ಶಿಲ್ಪಕಲೆಯ ಇತಿಹಾಸವನ್ನು ತಿಳಿದುಕೊಳ್ಳುವಂತಹ ಒಂದು ಹಸಿವನ್ನು ನೀಡು ತಾಯಿ ಅಂತ ಬೇಡಿಕೊಳ್ಳುವಂತಹ ಕವಿಯ ರೀತಿ ಅಥವಾ ವ್ಯವಸ್ಥೆ ಅಂತ. ಇದಿಷ್ಟು ಟಿಪ್ಪಣಿಯನ್ನು ನಾವು ನೋಡಿ ಇನ್ನು ಪ್ರವೇಶಕ್ಕೆ ನಾವು ಹೋಗೋಣ. ಇನ್ನು ಮುಂದೆ ನಾವು ಪಾಠದ ಅಥವಾ ಪದ್ಯದ ಪ್ರವೇಶಕ್ಕೆ ಹೋಗ್ತಾ ಇದ್ದೀವಿ. ಪ್ರವೇಶಕ್ಕೆ ಹೋದಾಗ ಇಲ್ಲಿ ನಮ್ಮ ನಾಡಿನ ಇತಿಹಾಸವನ್ನು ಪರಿಚಯಿಸುವಂತಹ ಸಾಹಿತ್ಯವನ್ನು ಸಂಕ್ಷಿಪ್ತವಾಗಿ ನಾವು ಅಧ್ಯಯನ ಮಾಡೋಣ. ಜಗತ್ತಿನಲ್ಲಿರುವ ಎಲ್ಲ ಭಾಷೆಗಳಲ್ಲಿಯೂ ನಾಡು ನುಡಿಯ ಮೇಲಿನ ಅಭಿಮಾನವು ಆಯಾ ಭಾಷೆಯ ಸಾಹಿತ್ಯದ ಎಲ್ಲ ಪ್ರಕಾರಗಳಲ್ಲಿಯೂ ಅಭಿವ್ಯಕ್ತ ಅಂದರೆ ಕಾಣಿಸಿಕೊಂಡದ. ವಿಶೇಷ ಎಲ್ಲ ಆಯಾ ಭಾಷೆಯ ಆಯಾ ನಾಡಿನ ಜನರ ಒಂದು ಸಾಹಿತ್ಯವನ್ನು ಪರಿಚಯ ಮಾಡಿಸಿಕೊಡೋದು, ಅದರ ಬಗ್ಗೆ ತಿಳ್ಕೊಳ್ಳುವಂಥ ಒಂದು ಅಭಿಮಾನವನ್ನು ನಾವು ಎಲ್ಲ ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲ ಭಾಷೆಗಳಲ್ಲಿ ನಾವು ಕಾಣ್ತೀವಿ. ಅದರ ಜೊತೆಗೆ ಆಯಾ ಭಾಷೆಯ ಸಾಹಿತ್ಯದ ಎಲ್ಲ ಪ್ರಕಾರಗಳಲ್ಲಿಯೂ ನಾವು ನೋಡ್ತಾ ಇದ್ದೀವಿ. ಇವು ಜನಮಾನಸದ ಅಂದರೆ ಜನರ ಮನಸ್ಸಿನಲ್ಲಿರ್ತಕ್ಕಂಥ ಅಮೃತ ಧಾರೆಗಳು ಅಂದರೆ ಹಾಲಿನ ತರಹ ಸಾಹಿತ್ಯ ಜನರ ಮನಸ್ಸಿನಲ್ಲಿ ಉಳ್ಕೊಂಡದ. ನಾಡು ನುಡಿಯ ಆತ್ಮಾಭಿಮಾನದಿಂದ ಕೂಡಿದಂಥ ದೇಶಾಭಿಮಾನವು ನಾಡಿನ ಏಳಿಗೆಗಾಗಿ ದುಡಿಯುವಂತೆ ನಮ್ಮೆಲ್ಲರನ್ನ ಏನು ಮಾಡ್ತದಪ್ಪ ಅಂದ್ರೆ ಪ್ರೇರೇಪಿಸ್ತದ. ಇಂಥ ಹಾಡುಗಳು ನಮಗೇನು ಮಾಡ್ತಾವಪ್ಪ ಅಂದ್ರೆ ಈ ನಾಡಿನೊಳಗೆ
ಒಂದು ಅಭಿಮಾನವನ್ನು ಉಕ್ಕಿಸುವುದರ ಜೊತೆಗೆ ಈ ನಾಡಿನ ಅಭಿವೃದ್ಧಿಗಾಗಿ ಈ ನಾಡಿನ ಸುಧಾರಣೆಗಾಗಿ ಪ್ರೇರೇಪಿಸುವಂತಹ ಸಾಧನಗಳು ಯಾವಪ್ಪ ಅಂದರೆ ಈ ಹಾಡುಗಳಿಗೆದ. ಅದರ ಜೊತೆಗೆ ಪ್ರೇರಿತ ಭವ್ಯ ಪರಂಪರೆ ಉಳ್ಳಂತಹ ಕರುನಾಡು ಅನೇಕ ಪ್ರಾಂತ್ಯಗಳಲ್ಲಿ ಹರಿದು ಹಂಚಿ ಹೋಗಿದ್ದ ಕಾಲದಲ್ಲಿ ಕರ್ನಾಟಕ ಏಕೀಕರಣದ ಕನಸನ್ನು ಕಂಡವರು ಅನೇಕರು. ನಮಗೀಗಾಗಲೇ ಗೊತ್ತದ, ಸ್ವಾತಂತ್ರ್ಯ ಪೂರ್ವದಲ್ಲಿ ನಮ್ಮ ನಾಡು ಏನಾಗಿತ್ತಂದ್ರೆ ಹಲವಾರು ಭಾಗಗಳಲ್ಲಿ ಏನಾಗಿತ್ತಂದ್ರೆ ಹಂಚಿ ಹೋಗಿತ್ತು. ನಾ ಈಗಾಗಲೇ ಹೇಳಿದಿಲ್ಲ, ಇಲ್ಲಿ ಮುಂಬೈ ಪ್ರಾಂತ್ಯ, ಆನಂತರ ಹೈದರಾಬಾದ್ ಪ್ರಾಂತ್ಯ, ಮೈಸೂರು ಪ್ರಾಂತ್ಯ, ಹೀಗೆ ನಮ್ಮ ನಾಡಿನ ಜನರು ಆಯಾ ಪ್ರಾಂತ್ಯಗಳಲ್ಲಿ ಏನಾಗಿದ್ರು ಅಂದರೆ ಹಂಚಿ ಹೋಗಿದ್ದರು. ಇದನ್ನು ಮನಗಂಡಂಥ ನಮ್ಮ ನಾಡಿನ ಅಭಿಮಾನಿಗಳು, ಕವಿಗಳು ಎಲ್ಲರೂ ಒಂದಾಗಿ ನಾವು ಯಾಕೆ ಈ ನಾಡನ್ನು ಒಂದಾಗಬಾರ್ದು, ಯಾಕೆ ನಮ್ಮ ನಾಡಿನ ಜನರು ಒಂದಾಗಿ ನಮ್ಮ ನಾಡಿನ ಅಭಿವೃದ್ಧಿಯನ್ನು ಮಾಡಬಾರ್ದು, ನಮ್ಮ ನಾಡಿನ ಸಾಹಿತ್ಯವನ್ನು ಪರಿಚಯ ಮಾಡಬಾರ್ದು ಅನ್ನುವಂಥ ವಿಷಯವನ್ನು ತಿಳ್ಕೊಂಡು ಅನೇಕರು ಏನು ಮಾಡ್ತಾರಂದರೆ ಕನ್ನಡದ ಮಕ್ಕಳೆಲ್ಲ ಒಂದಾಗಿ ಬನ್ನಿ ಅಂತ ಹೇಳ್ತಾರೆ. ಎಲ್ಲ ನಮ್ಮ ನಾಡಿನ ಜನರು ಮೊದಲು ಏನಾಗಿರಪ್ಪ ಅಂದರೆ ಒಂದಾಗ್ರಿ, ಉದಯವಾಗಲಿ ಚಲುವು ಕನ್ನಡ ನಾಡು, ಬಾರಿಸು ಕನ್ನಡ ಡಿಂಡಿಮವ, ಹಚ್ಚೇವು ಕನ್ನಡದ ದೀಪ ಎಂದೆಲ್ಲರೂ ಅನೇಕರು ನಾಡು ನುಡಿಯ ಶ್ರೇಷ್ಠತೆ ಪಾವಿತ್ರ್ಯತೆಯನ್ನು ಸಾರುವ ಮೂಲಕ ನವೋದಯ ಹೊಸ ಸಾಹಿತ್ಯಕ್ಕೆ ಏನು ಮಾಡಿದ್ರಪ್ಪ ಅಂದರೆ ಬುನಾದಿ ಅಥವಾ ನಾಂದಿಯನ್ನು ಹಾಡಿದರು. ಜೊತೆಗೆ ಕನ್ನಡಿಗರನ್ನು ಒಗ್ಗೂಡಿಸುವಂತಹ ಕಾರ್ಯದಲ್ಲಿ ತೊಡಗಿದಂಥ ಶ್ರೇಷ್ಠವಾದಂಥ ಕವಿಗಳಲ್ಲಿ ರಾಷ್ಟ್ರಕವಿ ಎಂ ಗೋವಿಂದ ಪೈಯವರು ಕೂಡ ಅವರು ಕೂಡ ಒಬ್ಬರು. ಅವರ ಒಂದು ಪದ್ಯದ ಮೂಲಕ ಈ ನಾಡನ್ನು ಏನು ಮಾಡ್ತಾ ಇದ್ದಾರಪ್ಪ ಅಂದರೆ ಒಂದುಗೂಡಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮೂಡಿ ಬಂದಂಥ ಪದ್ಯವೇ ನಮ್ಮ ಕನ್ನಡಿಗರ ತಾಯಿ. ಇದರೊಳಗೆ ಏನಾದರೂ ನಮಗೆ ಸಮಸ್ಯೆಗಳಿದ್ದರೆ ನೀವೇನು ಮಾಡ್ಬೋದು, ಪ್ರಶ್ನೆಗಳನ್ನ ಕೇಳ್ಬೋದು. ಇನ್ನು ಮುಂದೆ ನಾವು ಪದ್ಯಕ್ಕೆ ಸಾಗೋಣ. ನೆಕ್ಸ್ಟ್